ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಎರಡೂ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ತುಮಕೂರಿನಲ್ಲಿ ಮನವಿ ಮಾಡಿದರು. ತುಮಕೂರು ನಗರದ ಬಟವಾಡಿ ವೃತ್ತದ ಬಳಿ ಪಂಚರತ್ನ ರಥಯಾತ್ರೆ ಸಂದರ್ಭದಲ್ಲಿ ಕಿಕ್ಕಿರಿದು ಸೇರಿದ್ದ ಸಹಸ್ರಾರು ಮಂದಿಯನ್ನ ಉದ್ದೇಶಿಸಿ ಕುಮಾರಸ್ವಾಮಿ ಅವರು ಮಾತನಾಡಿದರು. ತುಮಕೂರು ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜರವರನ್ನ ಗೆಲ್ಲಿಸಿ ಎಂದು ಕೋರಿದರು. ಈ ಯಾತ್ರೆಯ ಮೂಲಕ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿದ್ದ ದಿನಕ್ಕೆ 20 ಗಂಟೆಗಳ ಕಾಲ ಸಂಚರಿಸುವ ಮೂಲಕ ಜನರ ನೋವು ಕಷ್ಟಗಳಿಗೆ ಸ್ಪಂದಿಸುತ್ತಿರುವುದಾಗಿ ಹೇಳಿ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಬಡತನ ನಿರ್ಮೂಲನೆ ಆಗಲಿಲ್ಲವೆಂದು ಹೇಳಿದರು. ಬರುವ ಚುನಾವಣೆಯಲ್ಲಿ ಶತಾಯಗತಾಯ ಮಾಡಿ ಅಧಿಕಾರಕ್ಕೆ ಬಂದು ಜನರ ಸಮಸ್ಯೆ ನಿವಾರಿಸುವ ಜೊತೆಗೆ ಪ್ರತಿ ಕುಟುಂಬಕ್ಕೆ ಮನೆ ಕೊಡುವ ಮಹತ್ವ ಯೋಜನೆ ರೂಪಿಸುತ್ತಿರುವುದಾಗಿ ಕುಮಾರಸ್ವಾಮಿ ಅವರು ಪ್ರಕಟಿಸಿದರು. ಇನ್ನು ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಯುಕೆಜಿಯಿಂದ 12ನೇ ತರಗತಿವರೆಗೂ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮಾಧ್ಯಮಗಳಲ್ಲೂ ಉಚಿತವಾಗಿ ಶಿಕ್ಷಣ ಕೊಡಿಸುವುದಾಗಿ ಭರವಸೆ ನೀಡಿದರು. ರಾತ್ರಿ 12.5 ಗಂಟೆನಲ್ಲಿ ಆ ಹೆಣ್ಣು ಮಗಳು ಕೂಲಿ ಕಾರ್ಮಿಕರು ಯಾರು ಗತಿ ಇಲ್ಲ ಗಂಡ ಇಲ್ಲ ಅಂತಕ್ಕಂಥದ್ದು ನೋಡಿದ್ರೆ ಪತ್ರಿಕೆಯಲ್ಲಿ ಆ ಹೆಣ್ಣು ಮಗಳು ಹೆರಿಗೆ ನೋವು ಬಂದು ಎರಡು ಮಕ್ಕಳಿಗೆ ಜನ್ಮ ಕೊಟ್ಟಾಗ ಆ ತಾಯಿ ಎರಡು ಮಗು ತೀರ್ಕೊಂಡಂತ ದೃಶ್ಯ ಇದೆಯಲ್ಲ ಯಾರಾದ್ರೂ ಮನುಷ್ಯತ್ವ ಇದ್ದವರಿಗೆ ಇದನ್ನ ಸಹಿಸ್ಕೊಂಡು ನೋಡ್ಲಿಕ್ಕೆ ಕೂರ್ಲಿಕ್ಕೆ ಸಾಧ್ಯವೋ ಇದನ್ನ ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ನಮ್ಮ ಸರ್ಕಾರದ ಒಂದು ಆಸ್ಪತ್ರೆಗಳ ಪರಿಸ್ಥಿತಿ. ಕೋವಿಡ್ ನ ಅನಾಹುತಗಳಾಯ್ತು. ಕೋವಿಡ್ ನ ಅನಾಹುತ ಆದಾಗ ಆಸ್ಪತ್ರೆಗಳಿಗೆ ನೀವು ಕುಟುಂಬದವ್ರು ಹೋದ್ರೆ ಹಾಸಿಗೆಗಳಿಲ್ಲ, ಇವತ್ತು ವೆಂಟಿಲೇಟರ್ಗಳಿಲ್ಲ ಅಂತ ಹೇಳಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂದರು. ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಕೊರತೆ ಅಂದರು. ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ 6000 ಗ್ರಾಮ ಪಂಚಾಯಿತಿಗಳು ಮತ್ತು ನಿಮ್ಮ ನಗರ ಪ್ರದೇಶಗಳ ಬಡಾವಣೆಗಳಲ್ಲಿ 30 ಹಾಸಿಗೆಗಳನ್ನು ಒಳಗೊಂಡಂಥ ಸುಸಜ್ಜಿತ ಆಸ್ಪತ್ರೆಗಳನ್ನು ಕಟ್ಟಿ 3 ಜನ ತಜ್ಞ ವೈದ್ಯರು ಅವ್ರಿಗೆ ಏನು ಸಂಬಳ ಕೇಳ್ತಾರೆ ಕೊಡ್ತೀವಿ ಸರ್ಕಾರದಿಂದ 24 ಗಂಟೆ ಬಡವ ಶ್ರೀಮಂತ ಅಂದರೆ ನಿಮಗೆ ಸೇವೆಯನ್ನು ನಿಮ್ಮ ಕಷ್ಟಗಳಿಗೆ ನಿಮ್ಮ ಕುಟುಂಬದ ಆರೋಗ್ಯದ ತೊಂದರೆಗೆ ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು ಆ ರೀತಿಯ ಒಂದು ವಾತಾವರಣ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನನ್ನ ಎರಡನೆಯ ಸವಾಲು. ಅದಷ್ಟೇ ಅಲ್ಲ ನಿಮ್ಮ ಕುಟುಂಬಗಳಲ್ಲಿ ಯಾವ ಒಂದು ದೊಡ್ಡ ಕಾಯಿಲೆಗಳು ಬರ್ತವೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮಗೆ ಚಿಕಿತ್ಸೆ ದೊರಕಲ್ಲ ಅಲ್ಲಕ್ಕೆ ಅದಕ್ಕೆ ಖಾಸಗಿ ಆಸ್ಪತ್ರೆಗಳು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು. ಆ ಆಸ್ಪತ್ರೆಗಳು ಹೋದ್ರೆ 35-40 ಲಕ್ಷ. ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕ್ಯಾತ್ಸಂದ್ರ ಕಡೆಯಿಂದ ತುಮಕೂರು ನಗರದ ಬಟವಾಡಿಗೆ ಆಗಮಿಸಿದ್ದ ರಥಯಾತ್ರೆಗೆ ಬಟವಾಡಿ ವೃತ್ತದಲ್ಲಿ ಅದ್ದೂರಿಯಿಂದ ಸ್ವಾಗತಿಸಲಾಯಿತು. ಕುಮಾರಸ್ವಾಮಿ ಮತ್ತು ಗೋವಿಂದರಾಜುರವರ ಪರವಾಗಿ ಅಭಿಮಾನಿಗಳು ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಒಂದೆಡೆ ಬಟವಾಡಿಯ ಮೂರ್ತಿ ನೇತೃತ್ವದಲ್ಲಿ 100 ಮಹಿಳೆಯರು, 22ನೇ ವಾರ್ಡ್ನ ಪಾಲಿಕೆ ಸದಸ್ಯ ಶ್ರೀನಿವಾಸ್ ನೇತೃತ್ವದಲ್ಲಿ 100 ಮಹಿಳೆಯರು ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಹಾಗಾಗಿ ನಮ್ಮ 22ನೇ ವಾರ್ಡಿನ ಎಲ್ಲ ಕಾರ್ಯಕರ್ತರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರೂ ಬಂದಿದ್ದಾರೆ. ಇವರೆಲ್ಲರನ್ನೂ ನಾವು ಅವರನ್ನ ಮುಖ್ಯಮಂತ್ರಿ ಅವರ ಪಂಚ ಬರಮಾಡಿಕೊಂಡು ನಮ್ಮ ಇದರಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಅವ್ರನ್ನ ಒಂದು ಅವರ ಯೋಜನೆಗಳನ್ನು ನಮ್ಮ ಜನಗಳಿಗೆ ತಿಳಿಸ್ತಾರೆ. ಅದನ್ನೆಲ್ಲ ಅವರಿಗೆ ಮನವರಿಕೆ ಮಾಡಿ ನಮ್ಮಲ್ಲೇ ಆಗತಕ್ಕಂಥ ನ್ಯೂನತೆಗಳನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ. ನಮ್ಮ ರಥಯಾತ್ರೆ ತುಂಬ ಚೆನ್ನಾಗಿ ನಡೀತದೆ ಅಂತ ನಮಗೂ ಆಶಾಭಾವನೆಯಿಂದ ಇಷ್ಟಪಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಸಂಭಾವ್ಯ ಅಭ್ಯರ್ಥಿ ಗೋವಿಂದರಾಜ್, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜಿನಪ್ಪ ಮತ್ತಿತರರು ಈ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.